ಇನ್ನು ಇತ್ತೀಚೆಗೆ ಪಾಪ ನಿಮ್ಮೆಲ್ಲರ ಗಮನವನ್ನು ಮೈಸೂರಿನ ಸಾಂಸ್ಕೃತಿಕ ನಗರದ ಕಡೆಗೆ ಸೆಳೆದಿದ್ದಾರೆ. ನಿಮ್ಮ ಗಮನವನ್ನೆಲ್ಲ ಮೈಸೂರಿನ ಸಾಂಸ್ಕೃತಿಕ ನಗರ ಅಂತಕ್ಕಂಥದ್ದೇನಿದೆ ಆ ಒಂದು ನಗರದಲ್ಲೂ ಸಹ ಮೂಡ ಹೆಸರಿನ ಒಂದು ದೊಡ್ಡ ಹಗರಣದ ಬಗ್ಗೆ ಮಾಧ್ಯಮದ ಸ್ನೇಹಿತರು ಇವತ್ತೇನು ವಿಷಯಗಳನ್ನು ಜನತೆ ಮುಂದೆ ಇಡ್ತಾ ಇದ್ದೀರಿ. ನಮ್ಮ ನಗರಾಭಿವೃದ್ಧಿ ಇಲಾಖೆ ಸಚಿವರು ನಿನ್ನೆ ಚಾಮರಾಜನಗರದಲ್ಲಿ ಒಂದು ಮಾತು ಹೇಳಿದ್ದಾರೆ, ಹಗರಣವೇ ಆಗಿಲ್ಲ ಮೂಡದಲ್ಲಿ. ಕುಮಾರಸ್ವಾಮಿಯವರು ಹಗರಣವನ್ನು ಕಾಂಗ್ರೆಸ್ನ ನಾಯಕರ್ಯಾರೋ ಮುಖ್ಯಮಂತ್ರಿಯ ಕುರ್ಚಿಗೆ ಟವಲ್ ಹಾಕಿರೋರು ಈ ಹಗರಣವನ್ನು ದೊಡ್ಡ ಮಟ್ಟದಲ್ಲಿ ಹೊರಗಿಡ್ತಾ ಇದ್ದಾರೆ ಅಂತಕ್ಕಂಥ ಹೇಳಿದ್ರು. ಹಗರಣವೇ ನಡೆದಿಲ್ಲ ಅಂತ ಹೇಳಿದ್ದಾರೆ ನಿನ್ನೆ ಚಾಮರಾಜನಗರದಲ್ಲಿ ನಮ್ಮ ನಗರಾಭಿವೃದ್ಧಿ ಇಲಾಖೆ ಸಚಿವರು. ಹಗರಣವೇ ನಡೀತಾ ಇದ್ದ ಮೇಲೆ ಯಾರೋ ಅಧಿಕಾರಿಗಳನ್ನ ಇಟ್ಕೊಂಡು ತನಿಖೆ ಯಾಕೆ ನಡೆಸ್ತಾ ಇದ್ದೀರಾಗಿದ್ರೆ ಮುಖ್ಯಮಂತ್ರಿಗಳು ಅಧಿಕಾರಿಗಳನ್ನು ಕಳಿಸಿ ಏನೋ ತನಿಖೆ ನಡೆಸ್ತಾ ಇದ್ದೀವಿ ಅಂತ ಹೇಳಿದ್ದಾರಲ್ಲ. ಬೈರ್ತಿ ಸುರೇಶ್ ಅವ್ರಿಗೆ ಕೇಳ್ತೀನಿ, ನೀವು ಅಲ್ಲಿ ಚಾಮರಾಜನಗರದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದೀರಿ, ನನ್ನ ಹೆಸರನ್ನ ಹೇಳಿ ಹೇಳಿದ್ದಾರೆ, ನನ್ನನ್ನೇ ಪ್ರಸ್ತಾಪ ಮಾಡಿದ್ದಾರೆ. ಹಾಗಿದ್ದರೆ ಹಗರಣವೇ ಆಗದೇ ಇದ್ದರೆ ಯಾವುದೋ ಅಧಿಕಾರಿಗಳ ನಿಯೋಗ ಕಳಿಸಿ ಏನು ತನಿಖೆ ಮಾಡ್ತಾ ಇದ್ದೀರಿ, ಏನು ತನಿಖೆ ಮಾಡ್ತಾ ಇದ್ದೀರಿ? ವಿಶೇಷ ಹೆಲಿಕಾಪ್ಟರ್ನಲ್ಲಿ ಹೋಗಿ ಯಾವ್ಯಾವ ದಾಖಲೆಗಳನ್ನು ತುಂಬ್ಕೊಂಬಂದಿರಿ ಮೂಡ ಕಚೇರಿಯಿಂದ, ಯಾವ್ಯಾವ ದಾಖಲೆಗಳನ್ನು ತುಂಬ್ಕೊಂಬಂದಿದ್ದೀರಿ? ಹಿಂದೆ ಇಲ್ಲದಂಥದ್ದು ರೀಡು ನಡೀತಲ್ಲ, ಹಿಂದಿನ ಸರ್ಕಾರದಲ್ಲಿ ಇವರೇ ಅಧಿಕಾರದಲ್ಲಿದ್ದಾಗ ಕೆಂಪಣ್ಣ ಆಯೋಗದ ಅವರದೇ ಹೆಸರಿನಲ್ಲಿ ರೀಡುನ ಎಲ್ಲಿಗೆ ತಗೊಂಡೋಗಿಟ್ರಿ? ಯಾರು ವರದಿ ಏನಾದರೂ ಜಾರಿಗೆ ತಂದ್ರ ಪಾರ್ಟಿ ಎ ಪಾರ್ಟಿ ಬಿ ವರದಿ ಕೊಟ್ಟಿದ್ರಲ್ಲ, ಅದರ ಕತೆ ಏನಾಯಿತು? ಈಗ ಯಾರು ನಾಲ್ಕು ಜನ ಅಧಿಕಾರಿಗಳು ಕಳಿಸಿ ಈ ಒಂದು ಹಗರಣವನ್ನು ಎಲ್ಲಿಗೆ ತಗೊಂಡೋಗ್ಲಿಕ್ಕೆ ಹೊರಟಿದ್ದೀರಿ? ಪಾಪ ಮುಖ್ಯಮಂತ್ರಿಗಳು ಹೇಳಿದ್ದಾರೆ 62 ಕೋಟಿ ಮೂಡಾದರೆ ಕೊಡಬೇಕಂತೆ, ತಪ್ಪಾಗಿರದ ಮೂಡಾದರೆ ತಪ್ಪು ಮಾಡ್ಕೊಂಡವ್ರೆ, ತಪ್ಪು ಮಾಡ್ಕೊಂಡವ್ರು ಕರೆದು ನಮಗೆ ಸೈಟ್ ಕೊಟ್ಟವ್ರೆ, ರೆಡ್ ಕಾರ್ಪೆಟ್ ಹಾಕಿ ಮೂಡಾದಿಂದ ಅವರ ಜಲದರ್ಶಿನಿವರೆಗೆ ರೆಡ್ ಕಾರ್ಪೆಟ್ ಹಾಕಿ ಅವ್ರನ್ನ ಕರೆಸ್ಕೊಂಡು ಮೂಡ ಅಧಿಕಾರಿಗಳು ಪಾಪ 14 ಸೈಟ್ ಕೊಟ್ಟಿದ್ದಾರೆ. 14 ಸೈಟ್ ಏನು ಹಗರಣವೇ ತಪ್ಪೇ ಮಾಡಿಲ್ವಂತೆ. ಇವ್ರ ಸ್ವಂತ ಜಮೀನಂತೆ, ನಮ್ಮ ಜಮೀನಿಗೆ ನಾವು ತಗೊಂಡಿರೋದು ತಪ್ಪ, ನಮ್ಮ ಜಮೀನು ನಮ್ಮ ಗಮನಕ್ಕೆ ಬರದೆ ಇವತ್ತು ಮೂಡಾದವರು ಅಕ್ವೈರ್ ಮಾಡ್ಕೊಂಬಿಟ್ಟಿದ್ರು, ಇದೆಲ್ಲ ಹೇಳ್ಕೊಂಡಿದ್ದಾರೆ. ನಾನು ಇತ್ತೀಚೆಗೆ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡೋದು ದೊಡ್ಡ ಮಟ್ಟದಲ್ಲಿ ಮಾಡಿಲ್ಲ. ಈ ಹಗರಣ ನನಗೆ ಕಳೆದ ವರ್ಷವೇ ನನ್ನ ಮುಂದೆ ಬಂದಿದ್ದಂಥದ್ದು ವಿಷಯಗಳಿದೆ ನನ್ನ ಹತ್ರ. ಯಾತಕ್ಕೆ ಅಧಿಕಾರಿ ಪಾಪ ಮಾಡಿದ್ದು ನಿಮ್ಮ ಪ್ರಿರಗೇಟಿವ್, ಅದು ಡಿ ಸಿನ ಟ್ರಾನ್ಸ್ಫರ್ ಮಾಡಿರೋದು. ನಾನು ಅಧಿಕಾರಿಯನ್ನು ವರ್ಗಾವಣೆ ಮಾಡಿರೋದಕ್ಕೆ ಟೀಕೆ ಮಾಡಲಿಕ್ಕೂ ಹೋಗಲ್ಲ. ಇದೇ ಅಧಿಕಾರಿ ಎಷ್ಟು ಬಾರಿ ಮೂಡಾದಲ್ಲಿ ನಡೆದಿರತಕ್ಕಂಥ ಹಗರಣದ ಬಗ್ಗೆ ಹಲವಾರು ಕೋಟಿಗಳ ದುರ್ಬಳಕೆ ಆಗಿರತಕ್ಕಂಥ ವಿಷಯದಲ್ಲಿ ಎಷ್ಟು ಬಾರಿ ಕಡತಗಳು ನಗರಾಭಿವೃದ್ಧಿ ಇಲಾಖೆಗೆ ಕಳಿಸಿದ್ದಾರೆ ಈ ಅಧಿಕಾರಿ? ಅವರು ಕಳಿಸಿದಂಥ ಮಾಹಿತಿಗಳನ್ನು ಎಲ್ಲಿ ತಗೊಂಡೋಗಿ ಇಟ್ಟಿದ್ರಿ? ಯಾತಕ್ಕೆ ಈ ಹಗರಣ ಬಂದಿದೆ? ಹಗರಣ ಈಗ ಯಾತಕ್ಕೆ ಇಷ್ಟು ದೊಡ್ಡ ಮಟ್ಟದ ಪ್ರಚಾರ ಪ್ರಾರಂಭ ಆಗಿದೆ? ಮುಖ್ಯಮಂತ್ರಿಗಳು 62 ಕೋಟಿ ಅಂತ ಬೆಲೆಯನ್ನು ಕಟ್ಟಿದ್ದಾರೆ ಇವ್ರ ಜಮೀನಿನ ಬಗ್ಗೆ. ಆ ಜಮೀನು ಇವತ್ತೇನು ಅಕ್ವೈರ್ ಆಗಿದೆ ಅಂತಾರೆ, ಅದು ದೊಡ್ಡ ಬ್ರಹ್ಮಾಂಡ
ಕರ್ಮಕಾಂಡ ಇದೆ, ಈಗ ಚರ್ಚೆ ಮಾಡಲ್ಲ ಅದ್ರ ಬಗ್ಗೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.